नमस्कार ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನೆಲ್ ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಡೆಂಗಿ ಬಂದಾಗ ಮಾತ್ರವಲ್ಲ ಇನ್ನಿತರ ಆರೋಗ್ಯ ಸಮಸ್ಯೆಯಿಂದಲೂ ಕೆಲವರಲ್ಲಿ ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆಯಾಗುತ್ತೆ ಕೆಲವರಿಗೆ ಜ್ವರ ಬಂದಾಗಲೂ ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆಯಾಗುತ್ತೆ ಪ್ಲೇಟ್ಲೆಟ್ ಗಳು ಮೂಳೆ ಮಜ್ಜೆಯನ್ನು ಹರಡಿರುವುದು ನಮಗೆ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವುದೇ ಈ ಪ್ಲೇಟ್ಲೆಟ್ ಗಳು ದೇಹದಲ್ಲಿ ಒಂದು ಚಿಕ್ಕ ಗಾಯವಾದಾಗ ರಕ್ತ ಸೋರಲು ಆರಂಭಿಸುತ್ತೆ ಸ್ವಲ್ಪ ಹೊತ್ತಿಗೆ ರಕ್ತ ಸೋರಿಕೆ ನಿಲ್ಲುತ್ತೆ ಪ್ಲೇಟ್ಲೆಟ್ ಗಳು ರಕ್ತ ಸೋರಿಕೆಯಿಂದಾಗಿ ಸಾವು ಸಂಭವಿಸುವುದನ್ನು ತಡೆಗಟ್ಟುತ್ತೆ ಆರೋಗ್ಯಕರ ಮನುಷ್ಯರಲ್ಲಿ ಪ್ಲೇಟ್ಲೆಟ್ ಗಳ ಸಂಖ್ಯೆ 1 ಲಕ್ಷಕ್ಕಿಂತ ಅಧಿಕವಿರುತ್ತೆ ಅದೇ ಆರೋಗ್ಯ ಸಮಸ್ಯೆ ಕಾಣಿಸಿದಾಗ ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆಯಾಗುತ್ತೆ ಪ್ಲೇಟ್ಲೆಟ್ ಗಳ ಸಂಖ್ಯೆ 40,000 ಕ್ಕಿಂತ ಕಡಿಮೆಯಾದರೆ ಅಪಾಯಕಾರಿ ಅದರಲ್ಲೂ 20,000 ಕ್ಕಿಂತ ಕಡಿಮೆಯಾದರೆ ತುಂಬಾನೇ ಅಪಾಯಕಾರಿ ಪ್ಲೇಟ್ಲೆಟ್ ಗಳ ಸಂಖ್ಯೆ ಕಡಿಮೆಯಾದಾಗ ಯಾವ ಬಗೆಯ ಆಹಾರ ಸೇವನೆ ಪ್ಲೇಟ್ಲೆಟ್ ಗಳ ಸಂಖ್ಯೆ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೆಯದು ವಿಟಮಿನ್ B12 ಇರುವಂತ ಆಹಾರಗಳು ಪ್ಲೇಟ್ಲೆಟ್ ಗಳ ಸಂಖ್ಯೆ ಹೆಚ್ಚಲು ದೇಹಕ್ಕೆ ವಿಟಮಿನ್ B12 ತುಂಬಾನೇ ಮುಖ್ಯ ವಿಟಮಿನ್ B12 ನಮ್ಮ ರಕ್ತ ಕಣಗಳನ್ನು ಆರೋಗ್ಯಕರವಾಗಿಡುವಲ್ಲಿ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನು ವಿಟಮಿನ್ B12 ಇರುವಂತ ಆಹಾರಗಳು ಮೊಟ್ಟೆ ಲಿವರ್ ಸಮುದ್ರ ಆಹಾರಗಳು ಚೀಸ್ ಮಾಂಸಾಹಾರ ಇಂತಹ ಆಹಾರಗಳನ್ನು ತಿನ್ನುವುದರಿಂದ ಪ್ಲೇಟ್ಲೆಟ್ ಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬಹುದು ಎರಡನೆಯದು ವಿಟಮಿನ್ ಸಿ ಇರುವಂತ ಆಹಾರಗಳು ವಿಟಮಿನ್ ಸಿ ಇರುವ ಆಹಾರಗಳು ಪ್ಲೇಟ್ಲೆಟ್ ಕೌಂಟ್ ಅನ್ನು ಹೆಚ್ಚಿಸುತ್ತೆ ಇದರಲ್ಲಿ ಬ್ರೊಕೊಲಿ ಹಸಿರು ಮತ್ತು ಕೆಂಪಗಿನ ದುಂಡು ಮೆಣಸಿನಕಾಯಿ ಕಿತ್ತಳೆ ಗ್ರೇಪ್ ಫ್ರೂಟ್ ಕಿವಿ ಫ್ರೂಟ್ ಸ್ಟ್ರಾಬೆರಿ ಹೀಗೆ ಇಂತಹ ಹಣ್ಣುಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ವಿಟಮಿನ್ ಸಿ ಇರುವ ಮೂಲಕ ಪ್ಲೇಟ್ಲೆಟ್ ಗಳ ಕೌಂಟ್ ಅನ್ನು ಇವುಗಳು ಹೆಚ್ಚಿಸುತ್ತೆ ಮೂರನೆಯದು ವಿಟಮಿನ್ ಡಿ ಅಧಿಕವಿರುವ ಆಹಾರಗಳು ವಿಟಮಿನ್ ಡಿ ಅಧಿಕವಿರುವ ಆಹಾರಗಳು ಕೂಡ ಪ್ಲೇಟ್ಲೆಟ್ ಕೌಂಟ್ ಅನ್ನು ಹೆಚ್ಚಿಸುತ್ತೆ ಉದಾಹರಣೆಗೆ ಮೊಟ್ಟೆಯ ಹಳದಿ ಆಯಿಲ್ ಫಿಶ್ ಚೂನಾ ಫಿಶ್ ಹಾಗೆ ಬೂತಾಯಿ ಫಿಶ್ ಇವುಗಳನ್ನು ತಿನ್ನುವುದರಿಂದ ಇವುಗಳಲ್ಲಿ ವಿಟಮಿನ್ ಡಿ ಅಧಿಕವಾಗಿರುತ್ತೆ ಇದರಿಂದ ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಅನ್ನು ಹೆಚ್ಚಿಸುತ್ತೆ ನಾಲ್ಕನೆಯದು ಪಪ್ಪಾಯಿ ಎಲೆ ಅಥವಾ ಪಪ್ಪಾಯಿ ಬೀಜ ಪ್ಲೇಟ್ಲೆಟ್ ತುಂಬಾ ಕಡಿಮೆಯಾದಾಗ ಪ್ಲೇಟ್ಲೆಟ್ ಹೆಚ್ಚಿಸಲು ಪಪ್ಪಾಯಿ ಎಲೆ ತುಂಬಾನೇ ಸಹಕಾರಿ ಅದರ ಕುಡಿ ಎಲೆಯ ರಸ ಹಿಂಡಿ ಅರ್ಧ ಚಮಚ ಕುಡಿದರೆ ಸಾಕು ಪ್ಲೇಟ್ಲೆಟ್ ಕೌಂಟ್ ಹೆಚ್ಚುವುದು ಆದರೆ ಪಪ್ಪಾಯಿ ಎಲೆಯ ರಸ ತುಂಬಾನೇ ಸೇವಿಸಬೇಡಿ ಬೇಧಿಯಾಗುವುದು ವೈದ್ಯರ ಸಲಹೆ ಕೇಳಿ ಈ ರಸವನ್ನು ತೆಗೆದುಕೊಳ್ಳಬೇಕು ಪಪ್ಪಾಯಿ ಬೀಜ ಕೂಡ ಪ್ಲೇಟ್ಲೆಟ್ ಕೌಂಟ್ ಅನ್ನು ಹೆಚ್ಚಿಸುತ್ತೆ ಇದು ಕೂಡ ಅಷ್ಟೇ ಮಿತಿಯಲ್ಲಿ ಸೇವಿಸಿ ಐದನೆಯದು ಅಮೃತಬಳ್ಳಿ ಅಮೃತಬಳ್ಳಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ ಇದು ಪ್ಲೇಟ್ಲೆಟ್ ಕೌಂಟ್ ಕೂಡ ಹೆಚ್ಚಿಸುತ್ತೆ ಅಮೃತ ಬಳ್ಳಿ ರಕ್ತವನ್ನು ಶುದ್ಧೀಕರಿಸುವ ಕೆಲಸವನ್ನು ಸಹ ಮಾಡುತ್ತೆ ಐದನೆಯದು ಬೆರ್ರಿ ಹಣ್ಣುಗಳು ಬೆರ್ರಿ ಹಣ್ಣುಗಳು ಹಾಗೂ ಕಿವಿ ಫ್ರೂಟ್ ಪ್ಲೇಟ್ಲೆಟ್ ಹೆಚ್ಚಿಸುವಲ್ಲಿ ತುಂಬಾ ಸಹಕಾರಿಯಾಗಿದೆ ದೇಹದಲ್ಲಿ ಪ್ಲೇಟ್ಲೆಟ್ ಕಡಿಮೆಯಾದರೆ ಬೆರ್ರಿ ಹಣ್ಣುಗಳನ್ನು ಸೇವಿಸಿ ದಿನದಲ್ಲಿ 3ರಿಂದ 4 ಕಿವಿ ಫ್ರೂಟ್ ಹಣ್ಣುಗಳನ್ನು ಸೇವಿಸಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ